ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ, ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ದ್ರವ್ಯದ ಆಸಕ್ತಿಯಲ್ಲಿ ಇರಬಾರದು. ಕಾಮವಾಸನೆ ಹಾಗೂ ದುಡ್ಡು ಇವೆರಡು ಪರಮಾರ್ಥಕ್ಕೆ ವಿಘಾತಕವಾಗಿರುತ್ತದೆ. ಆದರೆ ಯಾರಾದರೂ ನನ್ನನ್ನು ಇವೆರಡವುಗಳಲ್ಲಿ ಯಾವುದು ಹೆಚ್ಚಿಗೆ ಘಾತಕವಾಗಿರುತ್ತದೆ ಹೇಳಿರಿ ಎಂದು ಕೇಳಿದರೆ, ಅದಕ್ಕೆ ನಾನು, ದುಡ್ಡು ಘಾತಕವಾಗಿರುತ್ತದೆ, ದುಡ್ಡು ಭಗವಂತನ ನಿಷ್ಠೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳುತ್ತೇನೆ. ಭಗವಂತನು ನಮಗೆ ದುಡ್ಡು ಕೊಟ್ಟಿರುತ್ತಾನೆ, ಅದನ್ನು ನಮಗೆ ಅವನು ನಾವು ಸತ್ಪಾತ್ರರೆಂದು ತಿಳಿದು ಕೊಟ್ಟಿರುತ್ತಾನೆಯೇ? ಅಥವಾ ಭಿಕ್ಷುಕರಿಗೆ ದುಡ್ಡು ಕೊಡುವಾಗ ವ್ಯರ್ಥ ವಾದ ಮಾಡಬಾರದು. ಹಾಗೆ ಮಾಡುವುದೆಂದರೆ ಏನು ಮಾಡದಿರುವ ಬುದ್ಧಿ ಇದ್ದಂತೆ. ಅತ್ಯಂತ ತ್ಯಾಗಿಯಾದ ಮನುಷ್ಯನು ಸರ್ವಸ್ವವನ್ನು ಕೊಡಬಹುದು, ಆದರೆ ಸ್ವ ಮಾತ್ರ ಕೊಡುವುದಿಲ್ಲ. ಸ್ವ ಕೊಟ್ಟು ಸರ್ವಸ್ವ ಇಟ್ಟುಕೊಂಡರೂ ನಡೆಯುತ್ತದೆ, ಆದರೆ ಸರ್ವಸ್ವವನ್ನು ಕೊಟ್ಟು ಸ್ವ ಇಟ್ಟುಕೊಂಡರೆ ನಡೆಯುವುದಿಲ್ಲ. ಅಂದರೆ ನಾನು ಕೊಡುತ್ತೇನೆ ಎಂಬ ಭಾವನೆಯನ್ನು ಇಟ್ಟುಕೊಂಡು ಸರ್ವಸ್ವವನ್ನು ಕೊಡುವುದು, ಸರ್ವವನ್ನು ಕೊಡುವುದು ವ್ಯರ್ಥವಾಗುತ್ತದೆ. ಮುಖ್ಯವಾಗಿ ಇದರಲ್ಲಿ ವಾಸನೆ ಹೋಗಬೇಕು, ಅಂದರೆ ನಿಜವಾದ ಸುಖವಾಗುತ್ತದೆ. ದೇಹವನ್ನೇ ತಳಹದಿಯನ್ನಾಗಿ ಮಾಡಿ ಅದರ ಮೇಲೆ ಕಟ್ಟಡ ಕಟ್ಟಿದರೆ ಆ ಕಟ್ಟಡವು ಹೇಗೆ ಸ್ಥಿರವಾದೀತು? ನಾವು ಈ ದೇಹವನ್ನು ಕುರಿತು ನನ್ನ ದೇಹ ಎನ್ನುತ್ತೇವೆ, ಆದರೆ ಜ್ವರ ಬರುವುದು ಅಥವಾ ಬರದೇ ಇರುವುದು, ಅದಕ್ಕೆ ಉಪಚಾರ ಆಗುವುದು ಅಥವಾ ಆಗದೇ ಇರುವುದು ನಮ್ಮ ಕೈಯಲ್ಲಿರುತ್ತದೆಯೇ? ನಾನು ನನ್ನ ರಕ್ಷಣೆ ಮಾಡಿಕೊಳ್ಳುತ್ತೇನೆ ಎಂದು ಅನ್ನುತ್ತೇವೆ, ಆದರೆ ದಾರಿಯಲ್ಲಿ ಹೋಗುವಾಗ ಎಡವಿ ಬಿದ್ದು ಪೆಟ್ಟು ಹತ್ತಿದರೆ ಬೇರೆಯವರು ನಮ್ಮನ್ನು ಮನೆಗೆ ತಂದು ಮುಟ್ಟಿಸಬೇಕಾಗುತ್ತದೆ. ಅಂದ ಮೇಲೆ ಜೀವನವು ಎಷ್ಟು ಪರಸ್ವಾಧೀನವಾಗಿರುತ್ತದೆ. ದೇಹದಿಂದ ಎಷ್ಟೇ ಕಾರ್ಯ ಮಾಡಿದರೂ ಅದೇನು ಶಿಖರಕ್ಕೆ ಮುಟ್ಟಲಾರದು. ಅಭಿಮಾನದಿಂದ ಮಾಡಿದ ಕಾರ್ಯ ಹೇಗೆ ತಾನೇ ಶಿಖರಕ್ಕೆ ಮುಟ್ಟಿತು? ಕೇವಲ ಭಗವದಿಚ್ಛೆಯಿಂದ ಮಾಡಿದ ಕಾರ್ಯವೇ ಕೊನೆಯವರೆಗೆ ತಲುಪುತ್ತದೆ. ಸಮರ್ಥರು ದೇಹಬುದ್ಧಿಯನ್ನು ನಷ್ಟಗೊಳಿಸಿ ಭಗವಂತನ ಅಧಿಷ್ಠಾನವನ್ನಿಟ್ಟುಕೊಂಡು ಕಾರ್ಯ ಮಾಡಿದರು. ಆದ್ದರಿಂದ ಅವರಿಗೆ ಇಷ್ಟು ಕಾರ್ಯ ಮಾಡಲು ಸಾಧ್ಯವಾಯಿತು. ಯಾರು ಭಗವಂತನವರಾಗುತ್ತಾರೋ ಅವರದೇ ಕಾರ್ಯ ಪೂರ್ಣವಾಗುತ್ತದೆ, ಹಾಗೂ ಅವರಿಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗುತ್ತದೆ. ರಾಜರ ಹೊಟ್ಟೆಯಿಂದ ಹುಟ್ಟಿದವರು ಕೂಡ ಭಿಕ್ಷುಕರಾಗಿ ಹೋಗುತ್ತಾರೆ. ಅಂದ ಮೇಲೆ ನಾವು ಐಶ್ವರ್ಯದ ಗರ್ವವನ್ನು ಎಲ್ಲಿ ಮಾಡುವುದು? ದುಡ್ಡಿನಿಂದ ಪ್ರೇಮದಲ್ಲಿ ಬಾಧೆ ಬರುತ್ತದೆ, ಹಾಗೂ ಅತ್ಯಂತ ಸಮೀಪದ ರಕ್ತ ಸಂಬಂಧಿಗಳು ಕೂಡ ದೂರವಾಗುತ್ತಾರೆ. ನಾನು ನಿಜವಾಗಿ ಹೇಳುತ್ತೇನೆ, ನೀವು ದುಡ್ಡಿನ ಆಸಕ್ತಿಯಲ್ಲಿ ಇರಬೇಡಿರಿ. ಈ ಆಸಕ್ತಿಯನ್ನು ದೂರ ಮಾಡುವುದಕ್ಕೆ ಒಂದೇ ಒಂದು ಉಪಾಯವೆಂದರೆ ಸಂತ ಸಮಾಗಮ. ಇಂದು ನಿಜವಾದ ಸಂತರು ಎಲ್ಲಿ ಇರುತ್ತಾರೆ ಎಂದು ನಾವು ಅನ್ನುತ್ತೇವೆ, ಆದರೆ ನಮಗೆ ಸಂತರು ಭೆಟ್ಟಿಯಾಗಬೇಕು ಎಂಬ ನಿಜವಾದ ತಳಮಳವೇ ಇರುವುದಿಲ್ಲ. ಸಂತರಲ್ಲಿ ಸಂತತನವು ಕಾಣದೇ ಇರುವುದಕ್ಕೆ ನಮ್ಮಲ್ಲಿ ನಿಜವಾದ ತಳಮಳ ಇಲ್ಲದಿರುವುದೇ ಕಾರಣವಾಗಿರುತ್ತದೆ. ಸತ್ಯಯುಗದಲ್ಲಿ ಯಾವ ರಾಮನಿದ್ದನೋ ಅವನೇ ಇಂದು ಕೂಡ ಇರುತ್ತಾನೆ, ಆದರೆ ನಮ್ಮಲ್ಲಿಯೇ ಭಾವದ ಅಭಾವವಾಗಿರುವುದರಿಂದ ಏನು ಮಾಡಲಾದೀತು? ನಾವು ಸಂತರನ್ನು ದೂಷಿಸುತ್ತೇವೆ, ಆದರೆ ನಮ್ಮ ಭಾವನೆ ಶುದ್ಧವಿಲ್ಲವೆಂದು ತಿಳಿಯುವುದಿಲ್ಲ. ವಿಷಯಗಳಲ್ಲಿಯ ಸುಖವು ನಮ್ಮ ಇಚ್ಛೆಗನುಸಾರವಾಗಿ ಸಿಗುವುದಿಲ್ಲ. ಆದ್ದರಿಂದ
ನಾವು ಸಂತರ ಕಡೆಗೆ ಹೋಗುತ್ತೇವೆ. ಆದರೆ ನಮ್ಮನ್ನು ನಾವು ಸಂತರಿಗೆ ಸಮರ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟು ಜನ ಹೋಗುತ್ತಾರೆ? ದೇವರಿಗಾಗಿ ದೇವರ ಕಡೆಗೆ ಹೋಗುವವರು ಎಷ್ಟು ಜನ? ಮನಸ್ಸಿನಿಂದ ಯಾವಾಗಲೂ ನಾನು ರಾಮನವನು ಇರುತ್ತೇನೆ ಎಂಬ ಭಾವವಿಡಬೇಕು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.